ಹಾಯ್ ವೀಕ್ಷಕರೇ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಸೊ ಆರಾಮಾಗಿದ್ದೀರಾ? ಕಮೆಂಟ್ ಮಾಡಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಗೆಟ್ ರೆಡಿ ವಿತ್ ಮೀ, ಯಾವ ಥರ ಸಿಂಪಲ್ ಆಗಿ ಎಲ್ಲರೂ ಹೊರಗಡೆ ಹೋಗಬೇಕು ಅಂತಂದರೆ ಸಿಂಪಲ್, ನನ್ನ ಪ್ರಕಾರ ಅದು ಗ್ರ್ಯಾಂಡ್, ಯಾವ ಥರ ರೆಡಿ ಆಗ್ತೀನಿ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಯಾವುದೇ ರೀತಿಯ ಫಿಲ್ಟರ್ನ ಯೂಸ್ ಮಾಡ್ತಾ ಇಲ್ಲ ನನ್ನ ವಿಡಿಯೋಗೆ. ಇದು ನನ್ನ ನ್ಯಾಚುರಲ್ ಸ್ಕಿನ್ನು. ನಾನು ಯಾವುದೇ ರೀತಿಯ ಫಿಲ್ಟರ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಹಾನೆಸ್ಟಾಗಿ ಯಾವ ಥರ ನಾನು ಎಲ್ಲಾದರೂ ಹೋಗ್ಬೇಕಂದ್ರೆ ಯಾವ ಥರ ನಾನು ರೆಡಿ ಆಗ್ತೀನಿ ಅಂತ ಶೇರ್ ಮಾಡ್ತೀನಿ. ಮತ್ತು ಯಾವುದೇ ರೀತಿಯ ಸ್ಪಾನ್ಸರ್ಶಿಪ್ ಆ ಥರ ಎಲ್ಲ ಏನಿಲ್ಲ. ಹೊರಗಡೆ ಹೋಗಬೇಕು ಅಂತಂದರೆ ನಾನು ಈ ಕುರ್ತೀಸ್, ಸೊ ಆ ಥರ ಟಾಪು, ಪ್ಯಾಂಟು, ದುಪ್ಪಟ ಇರೋಂಥದ್ದು, ಸೊ ಆ ಥರದ್ದು ಯೂಸ್ ಮಾಡ್ತೀನಿ. ಆಮೇಲೆ ಸ್ಯಾರಿನ ಯೂಸ್ ಮಾಡ್ತೀನಿ. ಇವತ್ತು ನಾನು ಸ್ಯಾರಿ ವೇರ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಸ್ಯಾರಿ ವೇರ್ ಮಾಡಿ ನೆಕ್ಸ್ಟ್ ನಾನು ಯಾವ ಥರ ರೆಡಿ ಆಗ್ತೀನಿ ಅಂತೇಳಿ ಶೇರ್ ಮಾಡ್ತೀನಿ. ಈ ಥರ ಸ್ಯಾರಿನ ವೇರ್ ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಯಾವ ಥರ ಹೇರ್ ಸ್ಟೈಲ್. ಸೊ ನನಗೆ ಈ ಕ್ಲಿಪ್ಸು, ರಿಬ್ಬನ್ಸು ಅಂತಂದರೆ ಬಹಳನೇ ಇಷ್ಟ ನೋಡಿ. ಎಷ್ಟು ತೊಗೊಂಡ್ರೂ ಇರೋದೇ ಇಲ್ಲ ಇದೆಲ್ಲ. ಸೊ ಈ ಸೀರೆಗೆ ಈ ರಿಬ್ಬನ್ ಮ್ಯಾಚಿಂಗ್ ಆಗುತ್ತೆ. ಸೊ ನಾನು ಈ ರಿಬ್ಬನನ್ನು ಹಾಕಿ ಒಂದು ಸಿಂಪಲಾಗಿ ಒಂದು ಜಡೆ ಹಾಕೊತೀನಿ. ಈಗ ಮುಖಕ್ಕೆ ಇನ್ನೂ ಏನು ಅಪ್ಲೈ ಮಾಡಿಲ್ಲ. ಯೂಸ್ ಮಾಡುವಂಥ ಕ್ರೀಮ್ ಗಾರ್ನಿಯರ್ ಅವ್ರದ್ದು. ಸೊ ಇದು ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಕ್ರೀಮ್ನ. ಮನೇಲಿದ್ದಾಗ ಅಷ್ಟೇ ಇದೊಂದು ಕ್ರೀಮ್ ಹಚ್ಚಿ, ಸೊ ಇದೊಂದು ಲಿಪ್ ಬ್ಲಮ್ ಯೂಸ್ ಮಾಡ್ತೀನಿ. ಸೊ ಇದು ಬಂದು ಲ್ಯಾಕ್ಮಿ ಅವ್ರದ್ದು. ಸುಮಾರು ದಿನಗಳಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇರೋದು. ಸೊ ಇವಾಗ ಲಿಪ್ ಬ್ಲಮ್ ಮನೆಯಲ್ಲಿದ್ದಾಗ ಇಷ್ಟೇ ನಾನು ಡೈಲಿ ಕ್ರೀಮ್ ಹಚ್ಚಿ ಇದೊಂದು ಲಿಪ್ ಬ್ಲಮ್ ಯೂಸ್ ಮಾಡ್ತೀನಿ. ಬಟ್ ಅಪರೂಪಕ್ಕೆ ಒಂದು ಸ್ವಲ್ಪ ಈ ಲಿಪ್ಸ್ಟಿಕ್ ಬರುತ್ತಲ್ಲ, ಇದು ಅಷ್ಟೇ ಲ್ಯಾಕ್ಮಿ ಅವ್ರದ್ದೇ. ಇದು ಲೈಟಾಗಿ ಹಚ್ಕೋತೀನಿ ನಾನು. ತುಂಬ ಡಾರ್ಕ್ ಇದ್ರೆ ಅದೇನೋ ನನಗೆ ಇಷ್ಟ ಆಗಲ್ಲ ಲಿಪ್ಸ್ಟಿಕ್ಕು. ಕೆಲವ್ರಿಗೆ ಲಿಪ್ಸ್ಟಿಕ್ ಇಷ್ಟ ಆಗುತ್ತೆ. ಅದರಲ್ಲಿ ಹಚ್ಚಿದ್ರೆ ಫುಲ್ ಡಾರ್ಕ್ ಆಗುತ್ತೆ. ಅದಕ್ಕೆ ಸೊ ಇಷ್ಟು ಲೈಟಾಗಿ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ ಎಲ್ಲಾದರೂ ಹೊರಗಡೆ ಹೋದಾಗ, ಹೋದಂಥ ಟೈಮಲ್ಲಿ. ಸೊ ನೆಕ್ಸ್ಟು ಕಾಡಿಗೆ ಯಾವಾಗಲೂ ಹಚ್ಚಲ್ಲ, ರೆಗ್ಯುಲರಾಗಿ ಅಪರೂಪಕ್ಕೆ ಕಾಡಿಗೆ ಹಚ್ತೀನಿ. ರೆಗ್ಯುಲರಾಗಿ ಒಂದು ಕ್ರೀಮು, ಲಿಪ್ ಬ್ಲಮ್ಮು, ಹಣೆಬೊಟ್ಟು. ನಂಗೆ ಹಣೆಬೊಟ್ಟು ಅಂದರೆ ತುಂಬ ಇಷ್ಟ. ಎಷ್ಟು ಪ್ಯಾಕೆಟ್ಸ್ಗಳು ತೊಗೋತಾನೆ ಇರ್ತೀನಿ, ಸ್ಟಿಕ್ಕರ್ ಪ್ಯಾಕೆಟ್ಗಳು ತೊಗೊತಾ ಇರ್ತೀನಿ. ಸೊ ನಂಗೆ ತುಂಬಾ ಇಷ್ಟ ಹಣೆಬೊಟ್ಟು ಅಂದರೆ. ಇದು ಬಂದು ಡಾಜ್ಲರ್ ಕಂಪ್ನಿದು ಕಾಡ್ಗೆ ಪೆನ್ಸಿಲ್ ಟೈಪ್ ಥರ ಇದೆ. ನೋಡ್ಕೊಂಡು ಹಾಕೊಳ್ಳೋ ಕಷ್ಟ. ಅಪರೂಪಕ್ಕೆ ಹಿಂಗೆ ಹಾಕಾರೆ ಕಣ್ಣ ನೀರು ತುಂಬಿಕೊಳ್ಳುತ್ತೆ. ಕೂಡ ಹಚ್ಚಿದಾಯಿತು, ಲೈಟಾಗಿ ಲಿಪ್ಸ್ಟಿಕ್ ಹಚ್ಚಿದಾಯಿತು. ಸೊ ಫೈನಲಾಗಿ ಹಣೆಗೆ ಸ್ಟಿಕ್ಕರ್. ಸೊ ನೋಡಿ ಯಾವ ಚೆನ್ನಾಗಿದೆ. ಇಲ್ಲಿ ಬ್ಲೂ ಕಲರ್ ಇದೆ, ಒಂದು ಮ್ಯಾಚ್ ಆಗೋತ್ತರ. ಸೊ ನಂಗೆ ಈ ಥರ ಸ್ಟೋನ್ ಇರೋ ಸ್ಟಿಕ್ಕರ್ಸ್ ಜಾಸ್ತಿ ಇಡ್ತಾ ಇರ್ತೀನಿ ನಾನು, ನನಗೆ ಇಷ್ಟ ಡಿಸೈನ್ ಡಿಸೈನ್ ಸ್ಟಿಕ್ಕರ್ಸ್ ಇಡುತ್ತೆ. ಸೊ ಇಷ್ಟ ಆದರೆ ಆಯಿತು. ಸ್ವಲ್ಪ ಇಲ್ಲಿ ಕುಂಕುಮನ ಹಚ್ಕೊಳ್ತೀನಿ ಮತ್ತು ಓಲೆ ಹಾಕೋಬೇಕು. ಸೊ ಕುಂಕುಮನ ಹಚ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಸೊ ಇವಾಗ ಓಲೆನ ಹಾಕೊಂಡ್ಬಿಡ್ತೀನಿ.
ಇವಾಗ ಇತ್ತೀಚೆಗೆ ನಾನು ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡೋದು ಕಡಿಮೆನೆ. ಸೊ ನೋಡಿ, ಸ್ವಲ್ಪ ದೊಡ್ಡದಿದೆ ಇದು, ಆದರೂ ಇಷ್ಟ ಆಯಿತು. ನಾನೊಂದು ಸರ ತೊಗೊಂಡಿದ್ದೆ, ಅದಕ್ಕೆ ಮ್ಯಾಚ್ ಇತ್ತು. ಸೊ ಹಾಗಾಗಿ ನಾನು ಈ ಓಲೆಂಗ್ ತೊಗೊಂಡಿದ್ದು. ನಾನು ಯಾವುದೇ ರೀತಿಯ ಫಿಲ್ಟರ್ನ ಬಳಸಿಲ್ಲ ಈ ವಿಡಿಯೋಗೆ. ಸೊ ಓಲೆ ಕೂಡ ಹಾಕೊಂಡಿದ್ದು ಆಯಿತು. ನೀವೇನು ನೋಡ್ತಾ ಇದ್ದೀರಾ, ಸೊ ನಾನು ಇದು ಎಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಚೆನ್ನಾಗಿ ರೆಡಿ ಆಗಬೇಕು ಅಂತಂದರೆ ನನ್ನ ಪ್ರಕಾರ ನಾನು ಈ ಥರ ರೆಡಿ ಆಗ್ತೀನಿ. ಆಮೇಲೆ ಬಳೆ ಮ್ಯಾಚಿಂಗ್ ಇದೆ, ಬಳೆಗಳು ಇದೇ ಥರ ಸ್ಟೋನ್ ಟೈಪಲ್ಲಿ. ಬಟ್ ನಾನು ಇವಾಗ ಸೊ ನೋಡಿ ಈ ಥರ ಬ್ಲ್ಯಾಕ್ ಮೆಟಲಲ್ಲಿ ಇದಕ್ಕೆ ಸೂಟ್ ಆಗುತ್ತೆ ಈ ಡ್ರೆಸ್ಸಿಗೆ. ಸೊ ಇಯರಿಂಗ್ಸಿಗೂ ಈ ಬ್ಯಾಂಗಲ್ಸ್ಗೂ ಸೂಟ್ ಆಗುತ್ತೆ. ಈ ಥರ ಬಳೆ ಹಾಕ್ಕೊಂಡು ಕೈಗೆ ಒಂದು ಕೈಗೆ ವಾಚ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾನು ಇವಾಗ ಈ ಬಳೆಗಳನ್ನು ತೆಗಿತಾ ಇಲ್ಲ, ಯಾಕಂದರೆ ಇವತ್ತು ಶುಕ್ರವಾರ, ಕೈಗೆ ಹಾಕಿರೋ ಗಾಜಿನ ಬಳೆ ಯಾಕೆ ತೆಗಿಬೇಕು ಅಂಥೇಳಿ ತೆಗಿತಾ ಇಲ್ಲ. ಆಮೇಲೆ ಕೆಲವರು ಕೇಳ್ತಾರೆ ನನಗೆ, ಅಂದರೆ ಸ್ಕಿನ್ನು ನಿಮಗೆ ಸ್ಕಿನ್ ಹೊಡಿತಾ ಇಲ್ವಾ ಅಂತೇಳಿ ಕೇಳ್ತಾರೆ. ಸ್ವಲ್ಪ ವಿಂಟರ್ ಥರ ಇದೆ ಅಲ್ವಾ, ಚಳಿದಿದೆ ಅಲ್ವಾ, ನಿನ್ನ ಸ್ಕಿನ್ ಹೆಲ್ತಿಯಾಗಿದೆ, ಏನಾದರೂ ಲೋಷನ್ ಏನಾದರೂ ಹಚ್ಚಿದೆಯಾ ಅಂತೇಳಿ. ನೋಡಿ, ನಾನು ಹೇರ್ ರಿಮೂವ್ ಎಲ್ಲ ಮಾಡಿಸಲ್ಲ, ನ್ಯಾಚುರಲ್ಲಾಗಿ ಹೇರ್ಸ್ ಎಲ್ಲ ಹಾಗೇ ಇದೆ. ಸೊ ನನ್ನ ಮದುವೆ ಟೈಮಲ್ಲಿ ನಾನು ವ್ಯಾಕ್ಸ್ ಅಂದರೆ ಕೈಯಲ್ಲಿ ಕೂದಲು ತೆಗೆದಿದ್ದು ಪಾರ್ಲರ್ ಅವರು ಫೋರ್ಸ್ ಮಾಡಿ. ನಮ್ಮ ಮದುವೆಗೆ ಆಲ್ರೆಡಿ ಸುಮಾರು ವರ್ಷಗಳೇ ಆಯಿತು. ಸೊ ಆ ಟೈಮಲ್ಲಿ ಬಿಟ್ಟರೆ ಈ ಹೇರ್ಸ್ ಎಲ್ಲ ರಿಮೂವ್ ಮಾಡಿಸಲ್ಲ. ಸೊ ಹಾಗಾಗಿ ಆಮೇಲೆ ಕಪ್ಪಿರೋರಿಗೆ ಸ್ಕಿನ್ನಲ್ಲಿ ಮೆಲನಿನ್ ಪ್ರಮಾಣ ಅನ್ನೋದು ಹೆಚ್ಚಾಗಿರುತ್ತೆ. ಅವ್ರಿಗೆ ಚರ್ಮ ಸಂಬಂಧಿತ ತೊಂದರೆಗಳು ಅತ್ಯಂತ ಕಡಿಮೆ, ಅತ್ಯಂತ ಕಡಿಮೆ. ಸೊ ಕಪ್ಪಿದ್ದೀರಾ ಅಂತಂದರೆ ಆದಷ್ಟು ಸ್ಕಿನ್ನನ್ನು ಗ್ಲೋಯಿಂಗ್ ಆಗಿ ಇರೋ ಥರ ನೋಡ್ಕೊಳ್ಳಿ. ಅದನ್ನು ಬಿಟ್ಟು ಅದರಿಂದ ಕೀಳರಿಮೆ ಮನೋಭಾವ ಅಂತೂ ಯಾವತ್ತಿಗೂ ಬೇಡವೇ ಬೇಡ. ನಾ ಕಪ್ಪಿದ್ದೀನಿ ನಾನು ಅಂತ ಅಂದ್ಕೊಳ್ಳೋದು, ನಮ್ಮಲ್ಲಿ ಅದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಕರೀತಾರೆ. ಅಂದರೆ ಕೀಳರಿಮೆಯ ಮನೋಭಾವ ಅನ್ನೋದಿತ್ತು ಅಂದರೆ ಖಂಡಿತವಾಗ್ಲೂ ನಾವು ಯಾವುದೇ ಒಂದು ವಿಷಯದಲ್ಲೂ ಕೂಡ ನಮಗದು ಅಡೆ ಅನ್ನೋದು ಬರುತ್ತೆ, ಅಡೆತಡೆ ಅಂತ. ಸೊ ಅದೊಂದು ನಮ್ಮನ್ನು ಹಿಂದಕ್ಕೆ ತಳ್ಳಿಬಿಡುತ್ತೆ. ಅದನ್ನು ಬೆಳೆಸ್ಕೊಳಕ್ಕೆ ಹೋಗಬೇಡಿ, ಬಣ್ಣ ಯಾವುದಿದ್ರೇನು. ಸೊ ನಾವು ಮನಸ್ಸಿಂದ ಚೆನ್ನಾಗಿರಬೇಕು. ನೀವು ನನ್ನನ್ನು ವಿಡಿಯೋದಲ್ಲಿ ನೋಡೋರು ನಾನು ಅಪರೂಪಕ್ಕೆ ಏನಾದರೂ ಒಂದು ಓಲೆ ಚೇಂಜ್ ಮಾಡೋದು ಅಥವಾ ಒಂದು ಚೆನ್ನಾಗಿರೋ ಡ್ರೆಸ್ ಹಾಕೊಂಬಂದರೆ, ಸೊ ನನ್ನನ್ನು ನನಗೆ ಹೇಳ್ತೀರಾ, ಅಕ್ಕ ಚೆನ್ನಾಗಿ ಕಾಣ್ತೀರಾ, ನೀವು ಇದೇ ಥರ ರೆಡಿಯಾಗಿ ವಿಡಿಯೋ ಮಾಡಿ ಅಂಥೇಳಿ. ಹೌದು, ಪ್ರೆಸೆಂಟೇಷನ್ ಅನ್ನೋದು ಚೆನ್ನಾಗಿರಬೇಕು, ನೀವು ಕೇಳೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಆದರೆ ನನ್ನನ್ನು ನೀವು ಔಟ್ಲುಕ್ಗಿಂತ ನಿಮ್ಮ ಮನಸ್ಸಿಂದ ನೋಡಿ. ಸೊ ಮನಸ್ಸು ಹೇಗಿದೆ ಇವ್ರದ್ದು, ಇವರು ಒಳ್ಳೆಯವರ ಕೆಟ್ಟವರ, ಅವ್ರ ಮನಸ್ಸಲ್ಲಿರೋ ಅವ್ರ ಗುಣವನ್ನು ನೋಡಿ ಅವರನ್ನು ಜಡ್ಜ್ ಮಾಡಿ. ಔಟ್ಲುಕ್ಕಲ್ಲಿ ಏನೂ ಇಲ್ಲ, ಸೊ ಮುಖದಲ್ಲಿ ಏನೂ ಇಲ್ಲ, ಮನಸ್ಸಲ್ಲೆಲ್ಲ ಇದೆ. ಮನಸ್ಸು ಚೆನ್ನಾಗಿರಬೇಕು, ಮುಖ ಚೆನ್ನಾಗಿದ್ದು ನಡತೆ ಗುಣವೇ ಚೆನ್ನಾಗಿಲ್ಲ ಅಂತಂದರೆ ಏನು ಪ್ರಯೋಜನ ಅಲ್ವಾ, ಏನು ಹೇಳ್ತೀರಾ. ಸೊ ಇದು ನಾನು ಸಿಂಪಲ್ಲಾಗಿ ನಾನು ಈ ಥರ ರೆಡಿ ಆಗೋದು. ಸೊ ಇವತ್ತಿನ ವಿಡಿಯೋ ಗೆಟ್ ರೆಡಿ ವಿತ್ ಮೀ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ವಿಡಿಯೋ ಬಂದು, ನನ್ನ ವಿಡಿಯೋ ಬಿಗಿನಿಂಗಲ್ಲಿ ಹೇಳಿದೆ, ಇದನ್ನು ನಾನು ಮೀಶೋದಲ್ಲಿ ತೊಗೊಂಡಿದ್ದು ಅಂತೇಳಿ. ಸೊ ನಾನು ಮೀಶೋದಲ್ಲಿ ಒಂದಷ್ಟು ವಸ್ತುಗಳನ್ನು ಶಾಪಿಂಗ್ ಮಾಡಿದ್ದೀನಿ. ಸೊ ಮನೆಗೆ ಯೂಸ್ ಆಗುವಂಥದ್ದು ಪ್ರಾಡಕ್ಟ್ಸ್ ಅದೆಲ್ಲ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಸೊ ಕಪ್ಪಿದ್ದೀನಿ, ನಾ ಹಂಗಿದ್ದೀನಿ, ಹಿಂಗಿದ್ದೀನಿ, ಅದೆಲ್ಲ ಮನಸ್ಥಿತಿ ಬೇಡವೇ ಬೇಡ. ಸೊ ಮನಸ್ಸಿಂದ ಚೆನ್ನಾಗಿದ್ದೀರಾ, ಸಂತೋಷವಾಗಿರಿ, ನಗ್ನಾಗ್ತಾ ಇರಿ, ಸ್ಕಿನ್ನ ಗ್ಲೋಯಿಂಗ್ ಆಗಿ ಇಟ್ಕೊಳ್ಳೋಕೆ ಯಾವೆಲ್ಲ ಟಿಪ್ಸ್ಗಳನ್ನ ಟ್ರೈ ಮಾಡಬಹುದು ಆ ಟಿಪ್ಸ್ಗಳನ್ನ ಟ್ರೈ ಮಾಡಿ. ಸೊ ಖಂಡಿತ ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ. ಸೊ ಸ್ಕಿನ್ ಕೇರ್ ಮಾಡಿದರೆ ಸೊ ನೀವು ಪಾಸಿಟಿವ್ ಆಗಿರಿ. ಮತ್ತೆ ಇದೇ ವಿಡಿಯೋದಲ್ಲಿ ನೋಡಿ, ಫಿಲ್ಟರ್ ಯೂಸ್ ಮಾಡಿದ್ದೀನಿ. ಫಿಲ್ಟರ್ ಯೂಸ್ ಮಾಡಿದ್ರೆ ಸ್ವಲ್ಪ ಸ್ಕಿನ್ ಶೇಡ್ ಬೇರೆ ಥರನೇ ಕಾಣುತ್ತೆ, ಎಲ್ಲರ ಮೊಬೈಲಲ್ಲಿ ಇರುತ್ತೆ. ಮುಖಕ್ಕೇನು ಫಿಲ್ಟರ್ ಹಾಕೋಬಹುದು ಅಂತ ಹೇಳ್ತಾರಲ್ಲ, ಒಂದಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀನಿ ನಾನು. ಮನ್ಸ್ ಚೆನ್ನಾಗಿರಬೇಕು ಅಂತ, ಹಾಗೆ ನಾನು ಅದಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಡ್ತೀನಿ. ನಿಮ್ಮಲ್ಲಿರುವಂಥ ಆತ್ಮವಿಶ್ವಾಸವನ್ನು ಯಾವುದೇ ಕಾರಣಕ್ಕೂ ಕಳ್ಕೊಳಕ್ಕೆ ಹೋಗ್ಬೇಡಿ. ಈ ದಾರ ಚೇಂಜ್ ಮಾಡಬೇಕು, ಕ್ರಿಸ್ಟಲ್ ಕ್ಲಾಸ್ ನಡೀತಾ ಇದೆ, ನೆಕ್ಸ್ಟ್ ಕ್ರಿಸ್ಟಲ್ಸ್ ಹಾಕೊತೀನಿ. ಸೊ ಇದನ್ನು ತೆಗಿತೀನಿ. ಇವತ್ತು ಶುಕ್ರವಾರ, ಬಳೆನ ತೆಗ್ದಿಲ್ಲ ನಾನು. ಸ್ವಲ್ಪ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ, ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತೇಳಿ ನಾನು ಸ್ವಲ್ಪ ಹಂಗೆಂಗೆ ಇಷ್ಟನೂ ಆಗಿದ್ಬಿಡ್ತೀನಿ, ನಂಗೆ ಹೆಂಗೆ ಕಂಫರ್ಟಾಗಿ ಇಷ್ಟನೂ ಆಗಿದ್ಬಿಡ್ತೀನಿ. ನಮ್ಮ ಯಜಮಾನ್ರು ಕೂಡ ನೀನು ಹಂಗೆ ಇರಬೇಕು ಹಿಂಗೆ ಇರಬೇಕು ಅಂತೇಳಿ ಜಡ್ಜ್ ಮಾಡಲ್ಲ. ನಾನು ಸ್ವಲ್ಪ ರೆಡಿ ಆದರೂ ಕೂಡ ಹಿ ವಾಸ್ ಹ್ಯಾಪಿ, ಇಷ್ಟು ರೆಡಿ ಆಗಿದ್ದಾಳೆ ಅಂತೇಳಿ. ಒಂದು ಸ್ವಲ್ಪ ರೆಡಿ ಆದರೂ ಕೂಡ ಅವ್ರಿಗೆ ಖುಷಿ ಆಗುತ್ತೆ, ಯಾಕಂದರೆ ಯಾವಾಗಲೂ ಸಿಂಪಲ್ ಆಗಿರೋರು ನೋಡಿ, ಯಾವಾಗಲೂ ಒಂದು ಚೂರು ರೆಡಿ ಆದರೂ ಕೂಡ ಚೆನ್ನಾಗಿ ಕಾಣ್ತಾರೆ. ಸೊ ಇದು ನನಗೆ ಅನಿಸೋದು, ಒಬ್ಬೊಬ್ಬರು ಅನಿಸಿಕೆ ಒಂದಂತಾರೆ, ಕೆಲವ್ರಿಗೆ ತುಂಬಾ ಇಷ್ಟ ನಾನು ಹಂಗೆ ಇರಬೇಕು ಹಿಂಗೆ ಇರಬೇಕು ಹಂಗೆ ಕಾಣಬೇಕು. ಸೊ ತುಂಬ ಪರ್ಫೆಕ್ಷನ್ನ ಬಯಸ್ತಾರೆ. ಸೊ ಅದು ಅವ್ರ ಇಷ್ಟ, ಸೊ ತಪ್ಪೇನಿಲ್ಲ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಖುಷಿ ಖುಷಿಯಾಗಿರಿ, ನಗ್ನಗ್ತಾ ಇರಿ, ಇರೋದೊಂದೇ ಜೀವನ, ಹೊಟ್ಟೆ ತುಂಬ ಊಟ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಿ, ತಮ್ಮೆಲ್ಲರ ಅಮೂಲ್ಯವಾದ ಸಮಯವನ್ನು ಇಲ್ಲಿ ನೀಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.